ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಕಳೆದ 10 ವರ್ಷಗಳ ಆಡಳಿತದ ಅವಧಿಯಲ್ಲಿ ಒಂದೊಂದು ಕಾರ್ಯಕ್ರಮಕ್ಕೂ ಒಂದೊಂದು ರೀತಿಯಲ್ಲಿ ತರಾವರಿ ಉಡುಪು ಧರಿಸಿ ಫೋಟೋಗೆ ಫೋಸ್ ಕೊಡೋದು, ಯೋಗ, ಹಿಮಾಲಯದ ಗುಹೆಯಲ್ಲಿ ತಪಸ್ಸು, ನವಿಲಿಗೆ ಕಾಳು ಹಾಕೋದು, ದುಬಾರಿ ಮೊತ್ತದ ಅಣಬೆ ತಿನ್ನೋದು, ಭಾರೀ ಭದ್ರತೆಯಲ್ಲಿ ರೋಡ್ ಶೋ ನಡೆಸೋದು, ವಿದೇಶಿ ಪ್ರಯಾಣ, ಉದ್ಯಮಿಗಳ ಜೊತೆ ಒಡನಾಟ, ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು, ಮುಸ್ಲಿಂ ದ್ವೇಷ ಭಾಷಣ, ವಿಪಕ್ಷಗಳ ಮೇಲೆ ಎಲ್ಲೆಂದರಲ್ಲಿ ವಾಗ್ದಾಳಿ, ಐಟಿ ಇಡಿ ದಾಳಿ, ಚುನಾವಣಾ ಬಾಂಡ್ ಹಗರಣ ಮಾಡಿಕೊಂಡು ತಮ್ಮನ್ನ ಪ್ರಶ್ನೆ ಮಾಡಿದವರಿಗೆ ದೇಶದ್ರೋಹಿ ಪಟ್ಟ ಕಟ್ಕೊಂಡು ಕಾಲ ಕಡಿತಾ ಇದ್ದ ಮೋದಿಯವರಿಗೆ ಈಗ ಇದ್ದಕ್ಕಿದ್ದ ಹಾಗೆ ಈ ದೇಶದ 140 ಕೋಟಿ ಜನಸಾಮಾನ್ಯರು ನೆನಪಾಗ್ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಪ್ರಚಾರ ಅಂತ ಎಲ್ಲೆಡೆ ಸ್ಟಾರ್ ಪ್ರಚಾರಕರಾಗಿ ಹೋಗ್ತಾ ಇರೋ ಸಂದರ್ಭದಲ್ಲಿ ತಾನು 140 ಕೋಟಿ ಜನರ ಪ್ರತಿನಿಧಿ ಅಂತ ಅವರಿಗೆ ಅರಿವಿಗೆ ಬಂದಿದೆ. ಹೌದು, ಮೇ 15ರಂದು ಮಹಾರಾಷ್ಟ್ರದ ದಿಂಡೋರಿನಲ್ಲಿ ಚುನಾವಣಾ ಪ್ರಚಾರ ಮಾಡಿದ ಮೋದಿಯವರು 140 ಕೋಟಿ ದೇಶವಾಸಿಗಳ ಪ್ರೀತಿ ಮತ್ತು ಆಶೀರ್ವಾದವೇ ನನ್ನ ನಿಜವಾದ ಶಕ್ತಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿಯೂ ಕೂಡ ವಿಪಕ್ಷಗಳು ನನ್ನನ್ನು ಸರ್ವಾಧಿಕಾರಿ ಎನ್ನುವ ಮೂಲಕ 140 ಕೋಟಿ ಭಾರತೀಯರಿಗೆ ಅವಮಾನ ಮಾಡ್ತಾ ಇದ್ದಾವೆ ಅಂತ ದೂರಿದ್ದಾರೆ. ಆ ಮೂಲಕ ನಾನು 140 ಕೋಟಿ ಜನರ ಪ್ರತಿನಿಧಿ ಅಂತ ಮೋದಿಯವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮಾರ್ಚ್ 4ರಂದು ಆದಿಲಾಬಾದ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿಯೂ ಕೂಡ ದೇಶದ 140 ಕೋಟಿ ಜನರು ನನ್ನ ಕುಟುಂಬ ಅಂತ ಹೇಳಿದ್ರು. ಮೋದಿ ಕಹತಾ ಹೈ ನೇಷನ್ ಫಸ್ಟ್, ಮೇರಾ ದೇಶ ಯಹಿ ಮೇರಾ ಪರಿವಾರ ಹೈ, 140 ಕರೋಡ್ ಭಾರತವಾಸಿ ಯಹಿ ಮೇರಾ ಪರಿವಾರ ಹೈ, ಮೇರಾ ಭಾರತ ಮೇರಾ ಪರಿವಾರ. ಅಲ್ಲದೆ ಮಾರ್ಚ್ 16ರಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ 140 ಕೋಟಿ ಜನರ ಪ್ರಾಯೋಜಿತ ಅಂತ ಬರೆದುಕೊಂಡಿದ್ದಾರೆ. ಇದೇ ರೀತಿ ಮೋದಿಯವರು ಯಾವಾಗೆಲ್ಲ ಮಾತನಾಡಿದ್ದಾರೆ ಅಂತ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದ್ರೆ ಫೆಬ್ರವರಿ 8ರಂದು ಸಂಸತ್ತಿನಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ಧನ್ಯವಾದ ಸಲ್ಲಿಸುವಾಗ ಪ್ರತಿಪಕ್ಷಗಳು ತಮ್ಮ ಸರ್ಕಾರದ ವಿರುದ್ಧ ಮಾಡಿದ ಟೀಕೆಗಳೆಲ್ಲ ಬರೀ ಸುಳ್ಳು ಆರೋಪಗಳು. ನಾವು ನಮ್ಮ ಸರ್ಕಾರ 140 ಕೋಟಿ ಜನರ ಆಶೀರ್ವಾದದೊಂದಿಗೆ ನಡೀತಾ ಇದ್ದಾವೆ, 140 ಕೋಟಿ ಭಾರತೀಯರು ನಮ್ಮ ಸುರಕ್ಷಾ ಕವಚ ಅಂತ ಹೇಳಿದ್ರು. ಹೀಗೆ ಚುನಾವಣೆ ಹತ್ತಿರವಿದೆ ಅನ್ನೋದು ಯಾವಾಗ ಮೋದಿಯವರಿಗೆ ಅರಿವಿಗೆ ಬರುತ್ತೋ ಅಂದಿನಿಂದ ಆಗಾಗ್ಗೆ ಮೋದಿಯವರು ಈ ದೇಶದ 140 ಕೋಟಿ ಜನರ ಪರ ಮಾತನಾಡ್ತಾ ಇದ್ದಾರೆ. ದೇಶದ 140 ಕೋಟಿ ಜನರು ತಮ್ಮೊಂದಿಗಿದ್ದಾರೆ ಎಂಬುದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಆದರೆ ಅವರು ನಿಜಕ್ಕೂ 140 ಕೋಟಿ ಜನರ ಪ್ರತಿನಿಧಿಯೇ ಎಂಬುದು ಪ್ರಮುಖ ಪ್ರಶ್ನೆ. 2002ರಲ್ಲಿ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಗುಜರಾತನ್ನ ಭಯಾನಕ ಪ್ರಯೋಗಾಲಯ ಮಾಡಿಬಿಟ್ಟಿದ್ರು. ಅದಕ್ಕಾಗಿ ತೀವ್ರ ಟೀಕೆಗಳನ್ನು ಕೂಡ ಎದುರಿಸಿದ್ರು. ಆಗೆಲ್ಲ ಮೋದಿಯವರು ತಮ್ಮನ್ನ ಗುಜರಾತ್ನ 6 ಕೋಟಿ ಜನರ ಪ್ರತಿನಿಧಿ ಅಂತ ಹೇಳ್ಕೊಳ್ತಾ ಇದ್ರು. ಇದೀಗ ಅವರು 140 ಕೋಟಿ ಜನರ ಪ್ರತಿನಿಧಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಮೋದಿಯಂತಹ ನಾಯಕ ತನ್ನ ಇಮೇಜ್ಗೆ ಹೆಚ್ಚಿನ ಆದ್ಯತೆ ನೀಡಿದಾಗ ತಾನು ಎಲ್ಲದಕ್ಕಿಂತ ಹೆಚ್ಚು ಅಂತ ಹೇಳ್ಕೊಳ್ತಾರೆ. ಇಂತಹ ಸಮಯದಲ್ಲಿ 140 ಕೋಟಿ ಎಂಬುದನ್ನ ಪರಿಶೀಲನೆ ಮಾಡೋದು ಮುಖ್ಯ ಆಗುತ್ತೆ. ಇದನ್ನ ಪ್ರಾಯೋಗಿಕವಾಗಿ ಹೇಳೋದಾದ್ರೆ ಬಿಜೆಪಿಗೆ ಮತ ಹಾಕೋರೆಲ್ಲರೂ ಮೋದಿಗೆ ಮತ ಹಾಕೋರು ಎಂದು ಲೆಕ್ಕ ಹಾಕಿದ್ರು ಅವರ ಸಂಖ್ಯೆ ಎಷ್ಟು? 2019ರಲ್ಲಿ ಬಿಜೆಪಿ 37.36% ನಷ್ಟು ಮತಗಳನ್ನ ಪಡೆದಿತ್ತು. ಅಂದ್ರೆ ಒಟ್ಟು 91.2 ಕೋಟಿ ಮತದಾರರಲ್ಲಿ 22.82 ಕೋಟಿ ಜನರು ಬಿಜೆಪಿಗೆ ಮತ ಹಾಕಿದ್ದಾರೆ. ಇದು 140 ಕೋಟಿ ಅಲ್ಲ. 2019ರಲ್ಲಿ 224 ಸ್ಥಾನಗಳಲ್ಲಿ ಹೆಚ್ಚಿನ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ರು. ಅದರಲ್ಲಿಯೂ ಕೂಡ ಪ್ರದೇಶವಾರು ನೋಡಿದ್ರೆ ಈ ಅಂತರದಲ್ಲಿಯೂ ವ್ಯತ್ಯಾಸಗಳಿದ್ದಾವೆ. ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಹೆಚ್ಚಿನ ಅಂತರದಲ್ಲಿ ಹಾಗೂ ಕರ್ನಾಟಕದಲ್ಲಿ ಹೆಚ್ಚಿನ ಅಂತರದಲ್ಲಿ ಗೆದ್ದರೂ ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿಗೆ ಅತಿ ಕಡಿಮೆ ಮತಗಳು ಬಂದಿದ್ದಾವೆ. ಅಂದಹಾಗೆ 140 ಕೋಟಿ ಜನರ ಪ್ರತಿನಿಧಿ ಅನ್ನೋ ಮೋದಿ 140 ಕೋಟಿ ಜನರ ಪ್ರತಿನಿಧಿ ಅಲ್ಲ ಅನ್ನೋದು ಅವರ ಮಾತುಗಳೇ ಪ್ರತಿಬಿಂಬಿಸ್ತವೆ. ಅವರು ಮುಸ್ಲಿಮರನ್ನ ನುಸುಳುಕೋರರು ಅಂತ ಹೇಳೋ ಮೂಲಕ ಜನರನ್ನ ವಿಭಜನೆ ಮಾಡಲು ಯತ್ನಿಸಿದ್ರು. ಹಿಂದೂ ವಿರೋಧಿ ಅಂತ ವಿಪಕ್ಷಗಳನ್ನ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಮೂಲಕ ಮೋದಿ ತಾವು ಹಿಂದುತ್ವವಾದಿಗಳ ಪ್ರತಿನಿಧಿ ಎಂಬುದನ್ನು ಪರೋಕ್ಷವಾಗಿ ಸೂಚಿಸಿದ್ದಾರೆ. ಹೀಗಾಗಿ ಅವರು 140 ಕೋಟಿ ಜನರ ಪ್ರತಿನಿಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಇತರ ದೇಶಗಳಲ್ಲಿ ದೌರ್ಜನ್ಯಗಳ ಬಗ್ಗೆ ಮಾತನಾಡುವಾಗಲೂ ಮೋದಿಯವರು ಹಿಂದೂ ವಿರೋಧಿ ಹಿಂಸೆಗಳಿಗೆ ಮಾತ್ರನೇ ಪ್ರತಿಕ್ರಿಯೆ ನೀಡ್ತಾರೆ. ಕಳೆದ ವರ್ಷ ಆಸ್ಟ್ರೇಲಿಯಾದಲ್ಲಿ ದೇವಸ್ಥಾನಗಳ ಮೇಲಿನ ಗೀಚು ಬರಹದ ವಿಷಯವನ್ನ ಮೋದಿ ಖುದ್ದಾಗಿ ಪ್ರಸ್ತಾಪ ಮಾಡಿದ್ರು. ನಂತರ ಸ್ಥಳೀಯ ಪೊಲೀಸರು ಇದು ಸ್ಥಳೀಯ ಸಂಸ್ಥೆಯ ಆಂತರಿಕ ವ್ಯವಹಾರ ಅಂತ ತಿಳಿಸಿದ ಬಳಿಕ ಆ ವಿಷಯದ ಬಗ್ಗೆ ಮೌನ ಆದ್ರು. ಇನ್ನು ಮೋದಿ ಸರ್ಕಾರ ಜಾರಿಗೆ ತಂದಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಇನ್ನು ಇದೇ ರೀತಿ ಇತ್ತೀಚೆಗೆ ಏಪ್ರಿಲ್ 21 ಮೋದಿಯವರು ರಾಜಸ್ಥಾನದ ಬನ್ಸ್ವಾರದಲ್ಲಿ ಮಾತನಾಡುವಾಗ 140 ಕೋಟಿ ಜನರ ಪ್ರತಿನಿಧಿಯಂತೆ ಮಾತನಾಡಲಿಲ್ಲ. ಅವರ ಭಾಷಣದ ಸಾಲುಗಳು ಕೋಮು ದ್ವೇಷ ಬಿತ್ತುವ ಸಂಘರ್ಷವನ್ನು ಉಲ್ಬಣಗೊಳಿಸುವಂತೆಯೇ ಆಗಿದ್ದಾವೆ. ಆದರೆ ಮೇ 14 ವಾರಾಣಸಿಯಲ್ಲಿ ನಾಮಪತ್ರ ಸಲ್ಲಿಸಿದ ಮೋದಿ ತಮ್ಮ ನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳನ್ನು ಹೊಂದಿರೋರು ಎಂಬ ಮಾತುಗಳು ಮುಸ್ಲಿಮರನ್ನು ಉದ್ದೇಶಿಸಿಲ್ಲ, ತಮ್ಮ ಮಾತುಗಳು ಬೇರೆ ಸಮಸ್ಯೆಗಳನ್ನು ಉದ್ದೇಶಿಸಿದವು ಅಂತ ತೇಪಿ ಬಳಿಯುವ ಪ್ರಯತ್ನ ಮಾಡಿದ್ದಾರೆ. ಸ್ಟೇಜ್ ಪರ್ ಆಪ್ನೆ ಮುಸಲ್ಮಾನೋ ಕಾ ಜಬ್ ಜಿಕ್ರ ಕಿಯಾ ತೋ ಘುಸ್ಪೈಠಿಯಾ ಜ್ಯಾದಾ ಬಚ್ಚಾ ಪೈದಾ ಕರ್ನೆ ವಾಲಾ ಇಸ್ಕಿ ಕ್ಯಾ ಜರೂರತ್ ಆನ್ ಪಡಿ ಥಿ. ಮೈ ಹೈರಾನ್ ಹೂ ಜಿ, ಯೆ ಕಿಸ್ನೆ ಆಪ್ಕೋ ಕಹಾ ಕಿ ಜಬ್ ಜ್ಯಾದಾ ಬಚ್ಚೆ ಕಿ ಬಾತ್ ಹೋತಿ ತೋ ಸಿರ್ಫ ಮುಸಲ್ಮಾನ ಕಾ ನಾಮ್ ಜೋಡ್ ದೇತೆ. ತೋ ಆಪ್ ಕಹ ರಹೇ ಮುಸಲ್ಮಾನ ಅಲಗ ಥಾ, ಜ್ಯಾದಾ ಬಚ್ಚಾ ಪೈದಾ ಕರ್ನೆ ವಾಲಾ ಅಲಗ ಥಾ. ಮೈನೆ ನಾ ಹಿಂದೂ ಕಹಾ ಹೈ ನಾ ಮುಸಲ್ಮಾನ ಕಹಾ ಹೈ. ಮೈ ಜಿಸ್ ದಿನ ಹಿಂದೂ ಮುಸಲ್ಮಾನ ಕರೂಂಗಾ ನಾ, ಉಸ್ ದಿನ ಮೈ ಸಾರ್ವಜನಿಕ ಜೀವನ ಮೇ ರಹನೆ ಯೋಗ್ಯ ನಹೀ ರಹೂಂಗಾ ಔರ್ ಮೈ ಹಿಂದೂ ಮುಸಲ್ಮಾನ ನಹೀ ಕರೂಂಗಾ. ಆದರೂ ಆಧುನಿಕ ಭಾರತೀಯ ರಾಜಕೀಯದಲ್ಲಿ ಅವರ ದ್ವೇಷ ಭಾಷಣ ಸೃಷ್ಟಿಸಬಹುದಾದ ದೀರ್ಘಾವಧಿಯ ಹಾನಿಯನ್ನ ಸರಿಪಡಿಸೋದಕ್ಕೆ ಅವರು ಈ ತೇಪೆ ಹಚ್ಚುವ ಮಾತುಗಳು ಆಡಿದ್ದಾರೆ ಅಂತ ಯಾರಾದರೂ ಊಹಿಸಬಹುದು. ಆದರೆ ಚುನಾವಣಾ ಫಲಿತಾಂಶವನ್ನ ಲೆಕ್ಕಿಸದೆ ಭಾರತೀಯರನ್ನ ವಿಭಜಿಸುವ ಅವರ ಮಾತುಗಳ ಪರಿಣಾಮ ಈಗಾಗಲೇ ಭಾರತದ ಮೇಲೆ ಅಳಿಸಲಾಗದ ದ್ವೇಷದ ಮುದ್ರೆ ಒತ್ತಿದೆ. ಚುನಾವಣಾ ಆಯೋಗದ ಮೌನವು ಅದನ್ನ ಹೆಚ್ಚಾಗಿ ಪ್ರತಿನಿಧಿಸುತ್ತೆ. ಮೋದಿಯವರ ಭಾಷಣಗಳೆಲ್ಲ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತವೆ, ಭಾರತದ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನ ವಿಭಜಿಸಿದ್ದು ಅತ್ಯಂತ ಹಿಂದುಳಿದ ಮತ್ತು ನಿರಾಶ್ರಿತರ ಜನರನ್ನ ರಾಕ್ಷಸರು ಅಂತ ಬಿಂಬಿಸಿವೆ. ಇದು 1950 ಈವರೆಗೆ ಭಾರತದ ಅತ್ಯುನ್ನತ ಹುದ್ದೆಗೆ ಆಯ್ಕೆಯಾದವರ ಭಾಷಣಗಳಿಗೆ ಹೋಲಿಸಿದ್ರೆ ಈ ಪೈಕಿ ಮೋದಿಯವರೇ ತುಂಬಾ ಕೆಳಮಟ್ಟಕ್ಕೆ ಇಳಿದು ಮಾತನಾಡಿರುವ ನಾಯಕ ಅನ್ನೋದು ಸ್ಪಷ್ಟ ಆಗುತ್ತೆ. ವೈವಿಧ್ಯತೆಯುಳ್ಳ ಬೃಹತ್ ದೇಶದಲ್ಲಿ ಮೋದಿ 140 ಕೋಟಿ ಜನರನ್ನ ಪ್ರತಿಪಾದಿಸುವುದು ತಾತ್ವಿಕವಾಗಿ ತಪ್ಪು. ಅವರ ಮನ್ ಕಿ ಬಾತ್ ಎಂಬ ಒಮ್ಮುಖ ಕಾರ್ಯಕ್ರಮನೇ ಅವರು ರಾಜನಂತೆ ಮಾತನಾಡೋದನ್ನ ತೋರಿಸುತ್ತೆ. ಅವರು ಎಂದಿಗೂ ಎಲ್ಲಾ ಭಾರತೀಯರನ್ನ ಒಳಗೊಳ್ಳುವ ಪ್ರಯತ್ನವನ್ನ ಮಾಡಿಲ್ಲ. ಹೀಗಾಗಿ ಅವರು ಎಂದಿಗೂ 140 ಕೋಟಿ ಜನರ ಪ್ರತಿನಿಧಿ ಆಗೋದಕ್ಕೆ ಪ್ರಜಾಪ್ರಭುತ್ವದ ಭರವಸೆಯನ್ನ ಪ್ರತಿಬಿಂಬಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.